ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣಾರೆಡ್ಡಿ ಮತ್ತು ಪಕ್ಷದ 7 ಜನ ಸದಸ್ಯರನ್ನು ನಾಗಮಂಗಲದಲ್ಲಿಂದು ಬಂಧಿಸಲಾಗಿದೆ. ಕರ್ನಾಟಕದ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಲಂಚಮುಕ್ತ ಕರ್ನಾಟಕದ ಅಭಿಯಾನದ ಭಾಗವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಸಾರ್ವಜನಿಕ ಕೆಲಸಗಳಲ್ಲಿ ತುರ್ತು ವಿಲೇವಾರಿ ಕುರಿತಂತೆ ಸರ್ಕಾರಿ ಕಚೇರಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮದ ಭಾಗವಾಗಿ ಪಕ್ಷದ ಸದಸ್ಯರು ಇಂದು ನಾಗಮಂಗಲ ಪಟ್ಟಣದ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದರು ಎನ್ನಲಾಗಿದೆ. ನೀವು ಬಂದಾಗ ನಮ್ ಜೊತೆ ಕೂತಿರುವಾಗ ಖಾಸಗಿ ವ್ಯಕ್ತಿಗಳು ಅವ್ರು ಹೇಳಿದ್ರು ನೀವು ಇಲ್ಲೇ ಹಿಂಗ್ ಬಡಿಸ್ಕೊಂಡು ಹೋಗ್ತೀರ ಅಂದ್ರು ಅಂದ್ರೆ ಪ್ರಚೋದನೆ ಕೊಡ್ತಾ ಇದ್ರು. ಅವರು ಪ್ರತಿಯೊಂದು ರೆಕಾರ್ಡ್ ಆಗಿದೆ, ರೆಕಾರ್ಡ್ ಆಗಿದೆ. ಯಾಕೆಂದ್ರೆ ನಾವು ಜವಾಬ್ದಾರಿ ನಡ್ಕೊಳ್ಬೇಕು, ಮತ್ತೆ ನಾವು ಯಾರು ಎದುರುಗಡೆ ಮಾತಾಡ್ತಾ ಅವರು ಕೂಡ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಇಲ್ಲಿವರೆ ಪರಸ್ಪರ ದೋಷಾರೋಪಣೆ ಆಗಿದೆ, ಅದು ಸಮಸ್ಯೆ ಆಗುತ್ತೆ ಎಂಬ ಕಾರಣಕ್ಕೆ ವಸ್ತುನಿಷ್ಠವಾಗಿದೆ, ಪಾರದರ್ಶಕವಾಗಿದೆ ಅಂತ ಮಾಡಿದ್ರು. ಬಹುತೇಕ ನಾವು ಇಲ್ಲಿ ಬರುತ್ತಲ್ಲಿ ಒಳಗಡೆ ಒಂದು ಸ್ವಲ್ಪದಲ್ಲಿ ನಾವು ಲೈವ್ ಮಾಡ್ತಿದ್ದವ್ರನ್ನ ತಳ್ಳಾಡಿ ಕೆಲವರು ಮಾಡಿದ್ಬಿಟ್ರೆ ಉಳಿದೆಲ್ಲ ಲೈವ್ ಆಗಿದೆ. ಇಷ್ಟು ವಿಚಾರ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಈಗ ನಮಗೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕುಂಜ ಅಹಮದ್ ಮತ್ತು ಪಕ್ಷದ ಸದಸ್ಯರ ನಡುವೆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಿಗೆ ಮಾತು ಬೆಳೆದು ತಾರಕಕ್ಕೇರಿದೆ. ಕೆಲ ಸಮಯ ಅಲ್ಲಿ ಸಂಘರ್ಷದ ವಾತಾವರಣವೂ ಉಂಟಾಗಿತ್ತು. ವಿಷಯಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಕುಂಜ್ ಅಹಮದ್ ಪಟ್ಟಣದ ಪೊಲೀಸರಿಗೆ ದೂರು ನೀಡಲಾಗಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಹಾಗೂ ಸರ್ಕಾರಿ ನೌಕರರ ಖಾಸಗಿತನಕ್ಕೆ ಭಂಗ ಮಾಡಿದ ಆರೋಪದಲ್ಲಿ ದೂರು ದಾಖಲಿಸಿಕೊಳ್ಳಲಾಗಿದೆ. ಬಂಧನದ ಸಂದರ್ಭದಲ್ಲೂ ಪೊಲೀಸರು ಮತ್ತು ಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪಿಎಸ್ಐ ರವಿಶಂಕರ್ ವರ್ತನೆ ಅಮಾನವೀಯ ಮತ್ತು ನಮ್ಮ ಬಂಧನ ಅಸಂವಿಧಾನಿಕವಾಗಿದೆ ಎಂದು ಪಕ್ಷದ ಅಧ್ಯಕ್ಷ ರವಿಕೃಷ್ಣಾರೆಡ್ಡಿ ಕಿಡಿಕಾರಿದ್ದಾರೆ. ಎನ್ಕೌಂಟ್ರ್ ಮಾಡ್ತಾರ ನನ್ನ ಎನ್ಕೌಂಟ್ರ್ ಮಾಡ್ತೀರೇನಪ್ಪ? ಏನು ಏನು ಏನಂತ ಏನು ಮಾಡ್ತೀನಿ